ಆಶಾ, ನೀನೇಕೆ ಮುರುಗುವಿ? ಏಕೆ? ನಾನಿಲ್ಲವೇ? ತಂದೆ ಸತ್ತಿದ್ದಕ್ಕೆ ಕೊರಗಬೇಕೆ ವಿನಃ ನಿನಗೆ ಉಳಿದ್ಯಾವ ತೊಂದರೆ ಬಾರಂದ ಕಾಪಾಡಲು ನಾನಿದ್ದೇನಲ್ಲ. ನೀವಷ್ಟೇ ಅಲ್ಲ ರವಿ, ನಿಮ್ಮ ಅಣ್ಣನವರಿಗೂ ಅಪ್ಪಾಜಿ ಒಂದು ಪತ್ರ ಬರೆದು ಕೊಟ್ಟಿದ್ದಾರೆ. ಏನೆಂದು ಬರೆದಿದ್ದಾರೆ? ನಾನು ಅದನ್ನ ಇನ್ನೂ ಓದಿಲ್ಲ. ಯಾಕೆಂದ್ರೆ ದಯಾನಂದರ ವಿನ ಆ ಪತ್ರ ಯಾರು ಓದ್ಬಾರ್ದು ಅಂತ ತಂದೆಯವರು ಕಟ್ಟಪ್ಪಡೆ ಮಾಡಿದ್ದಾರೆ. ಅದಕ್ಕಾಗಿ ಹಾಗೆ ಇಟ್ಟಿದ್ದೇನೆ. ಹಾಗಾದ್ರೆ ಆ ಪತ್ರವನ್ನು ನಾವು ಓದುವುದು ಬೇಡ. ಅದರಲ್ಲಿ ಆಶಾಳಿಗೆ ಆಶ್ರಯ ನೀಡಿ ಅವಳ ಅಣ್ಣನ ಸ್ಥಾನ ನಿಂತು ರಕ್ಷಣೆ ಮಾಡು ಎಂದು ಬರೆದಿರ್ತಾರೆ ಅಷ್ಟೇ. ಹಾ ಆಶಾ, ಮೈಸೂರಿನಿಂದ ನಾಳೆ ಅಣ್ಣ ಬಂದ ತಕ್ಷಣ ನಮ್ಮಿಬ್ಬರ ವಿಷಯವನ್ನು ತಿಳಿಸಿಬಿಡುತ್ತೇನೆ. ಆಗ ಅಣ್ಣ ಆನಂದದಿಂದ ಅನುಮತಿ ನೀಡಿ ನಮ್ಮಿಬ್ಬರ ಮದುವೆ ಮಾಡಿ ಮುಗಿಸಿಬಿಡುತ್ತಾರೆ. ನೀನು ಯಾವುದಕ್ಕೂ ವಿಚಾರಿಸಬೇಡ ಆಯ್ತೆ. ರವಿ, ಒಂದು ವೇಳೆ ಅವರು ನಮ್ಮ ಮದುವೆಗೆ ಒಪ್ಪಿಗೆ ಕೊಡದೆ ಹೋದ್ರೆ? ಅಂತ ಅಶುಭ ನಾಡಬೇಡ ಆಶಾ. ವಿವೇಕ, ನ್ಯಾಯ, ಉದ್ಧಾರ್ಯ ಉಗಮವಿದ್ದಲ್ಲಿ ಸುಖ ತಾನಾಗಿ ಅರಸಿ ಬರುತ್ತದೆ. ಆ ಸುಖದ ಸಂಪತ್ತಿನಲ್ಲಿ ರಾಜರಾಣಿಯಂತೆ ಕಾಲನುಕೋಣ ರವಿ. ನಾವು ಅಂದುಕೊಂಡ ಬದುಕು ನನಸಾದ್ರೆ ಎಷ್ಟೊಂದು ಒಳ್ಳೆಯದಲ್ವೇ? ಅದುವೇ ಸ್ವರ್ಗ. ಆಶಾ, ಪ್ರೀತಿ ಪ್ರೇಮವೆಂದರೇನು ಎಂಬುದನ್ನು ಅರಿಯದ ಈ ನನ್ನ ಮುಗ್ಧನಾದ ಮನೋಭೂಮಿಯಲ್ಲಿ ಪ್ರಪ್ರಥಮವಾಗಿ ಪ್ರೇಮದ ಬೀಜವನ್ನು ಬಿತ್ತಿದವಳು ನೀನು. ಆ ಬೀಜ ಮೊಳಕೆ ಒಡೆದು ಸಸಿಯಾಗುವ ಸಮಯದಲ್ಲಿ ನಿನ್ನ ಪ್ರೇಮಾಂಬುದಿಯ ಪನ್ನೀರನ ಸುರಿ ಬಳ್ಳಿಯಾಗಿ ಹಬ್ಬುವಂತೆ ಮಾಡಿರುವೆ. ಈಗ ಬಳ್ಳಿಯ ತುಂಬ ಹೂಗಳು ಅರಳಿ ಗಮ ಗಮಿಸಲಿ ಎಂದು ಹಜರತ್ ಮತಾಭಿಷೇಕದಲ್ಲಿ ಬೇಡುವ ಪವಿತ್ರ ಪ್ರೇಮಿಗಳಾದ ನಾವಿಬ್ಬರು. ನಾ ಬಯಸಿದ ಬದುಕು ಹಸಿರಾಗಿ ಹೊಲಸಾಗಲಿ ಅಂತ ಪ್ರತಿನಿತ್ಯ ಆ ದೇವರಲ್ಲಿ ಮೊರೆ ಇಡ್ತಾ ಇದ್ದೀನಿ ಗೊತ್ತಾ? ಆಶಾ, ನಿನ್ನ ಮೊರೆ ಆಲಿಸಿಯ ಭಗವಂತ ನಿನಗೆ ತಕ್ಕ ವರವನ್ನು ಜೋಡು ಮಾಡಿದ್ದಾನೆ. ಏನು? ನೀವು ನನಗೆ ತಕ್ಕ ವರನ? ಹಾಗಂತ ಯಾರು ಹೇಳಿದ್ರು? ನಾನು ನನ್ನ ಮನ. ಆಹಾ, ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಂಡ್ರೆ ಮುಗಿತೀನು. ನಾವಿಬ್ರು ಜೋಡಿಯಾಗಿ ಹೊರಟಾಗ ನೋಡಿದ ನಾಲ್ಕು ಜನ ಹೇಳಬೇಕು ಇವರಿಬ್ರು ತಕ್ಕ ಜೋಡಿ ಅಂತ. ಲೇ 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 ಆಶಾ, ನಾವಿಬ್ಬರು ಮದುವೆ ಮಾಡಿಕೊಳ್ಳುವುದು ನಾಲ್ಕು ಜನರನ್ನು ಒಪ್ಪಿಸುವುದಕ್ಕಲ್ಲ, ಒಬ್ಬರನ್ನೊಬ್ಬರು ಪರಸ್ಪರ ಅರಿತು ಜೀವನವಿಡಿ ಜೋಡಿ ಜವಳಗಿ ಬಾಳೋದಕ್ಕೆ. ಹಾ ಸರಿ, ಹೊತ್ತಾಯ್ತು, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರುತ್ತೇನೆ, ನೀನು ಮನೆಗೆ ಹೋಗು. ಏನ್ ರವಿ, ಯಾವಾಗ ನೋಡಿದ್ರು ಬರೀ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಹಾ ಹಾ ಹಾ, ಅಳಬೇಡ ಆಶಾ, ನೀನ್ ಹತ್ತು ಬಿಟ್ಟರೆ ಬರೀ ಮುತ್ತುಗಳ ಮೇಲೆಯೇ ಓಡಾಡಬೇಕಾಗುತ್ತದೆ. ಹಾ ಏಕೆ ಆಶಾ, ಇದ್ದಕ್ಕಿದ್ದಂತೆ ನಿನ್ನ ಮುಖ ಬಾಡಿ ಬಸವಳಿಯಿತಲ್ಲ. ಈ ರವಿ ಆಗಮನದಿಂದ ಕೊಳಲ ಕೆಂದಾವರೆ ಅರಳಿತು. ಮತ್ತೀಗ ರವಿ ತನ್ನ ಆಲಯಕ್ಕೆ ಹೊರಟ ಎಂದಾಕ್ಷಣ ಆ ಕಮಲ ಪುಷ್ಪ ಮುದುಡಿ ಮುದ್ದೆ ಆಯ್ತು ಅಷ್ಟೇ. ಓಹೋ, ಸದಾ ಈ ರವಿ ಜೊತೆಗೂಡಿ ನಗು ನಗುತ್ತಿರಬೇಕೆಂಬ ಆಶೆ ಈ ನನ್ನ ಕಮಲ ಪುಷ್ಪಕ್ಕೆ. ಮತ್ತೆ ಇರೋದಿಲ್ವೇನು? ಹಾ
ಜೀವನ